ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇವಾಗ ತಾನೇ ಬೆಂಗಳೂರಿನ ಒಂದು ಕೆಂಪಾಪುರದಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಕೊನೆಯವರೆಗೂ ನೋಡಿದರೆ ಮಾತ್ರ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ಅವರ ಒಂದು ಫೋಟೋ ಆಗಿರ್ಬೋದು, ಅದನ್ನೆಲ್ಲ ಯಾವ ರೀತಿಯಾಗಿ ತಗೊಳ್ಳೋದು ಅಂತೇಳಿ ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೂಡ ತಿಳಿಸ್ತಾ ಹೋಗ್ತೇವೆ. ಹಾಗೆಯೇ ಯಾರಿಗಾದರೂ ಈ ಒಂದು ಚಾನಲ್ನ ಬಗ್ಗೆ ಒಂದು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ನಮ್ಮ ಒಂದು ಚಾನಲ್ಗೆ ಜಾಯ್ನಿಂಗ್ ಆದ ಪರ್ಸನ್ಸ್ಗೆ ಒಂದು ಮೋರ್ ಇನ್ಫಾರ್ಮೇಷನ್ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಪ್ರೊಫೈಲ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೆಸರು ಕಮಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವರ ಊರು ಬೆಂಗಳೂರಿನ ಕೆಂಪಾಪುರ ಅಂತೇಳಿ ಹೇಳಿದ್ದಾರೆ. ಫ್ರೆಂಡ್ಸ್, ವಯಸ್ಸು ನೋಡೋದಾದರೆ 42 ವರ್ಷ ಅಂತ ಹೇಳ್ಕೊಂಡಿದ್ದಾರೆ. ಜಾತಿ ಹಿಂದೂ ಜನಾಂಗದವರು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಕೆಲಸ ನೋಡೋದಾದರೆ ಹೌಸ್ ವೈಫಾಗಿ ಕೆಲಸ ಕೂಡ ಮಾಡ್ತಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಓನ್ಲಿ ಫಾರ್ ಹೌಸಿಂಗಲ್ಲಿ ವರ್ಕ್ ಇರುತ್ತಲ್ಲ, ಅದರ ಕುಕಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತು ಅವು ವಾಶ್ರೂಮ್ ಎಲ್ಲ ಅವರು ಕ್ಲೀನ್ ಆ ಥರ ಏನಾದರೂ ಇದು ಕೆಲಸ ಇರುತ್ತಲ್ಲ, ಆ ಥರ ಒಂದು ಕೆಲಸ ಕೂಡ ಮಾಡ್ಕೊತಾರೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡ ಚೀಪಲು ಕೊಡಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಗಂಡನ ಒಂದು ಕೆಲಸ ನೋಡೋದಾದರೆ ಡಿಸೈನರ್ ಕೆಲಸ ಕೂಡ ಮಾಡುತ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಒಂದು ಪ್ರಾಡಕ್ಟ್ನ ಯಾವ ರೀತಿಯಾಗಿ ಒಂದು ಡಿಸೈನ್ ಕೂಡ ಮಾಡೋದು ಏನಂತೇಳಿ ಅದರ ರಿಲೇಟೆಡ್ ಆಗಿ ಒಂದು ಕೆಲಸ ಕೂಡ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅವರ ಒಂದು ಸಂಬಳ ನೋಡೋದಾದರೆ 30,000 ತನಕ ಅವರಿಗೆ ಒಂದು ಪೇಮೆಂಟ್ ಕೂಡ ಸಿಗುತ್ತೆ ಅಂತೇಳಿ ಒಂದು ಕೈಂಡ್ ಇನ್ಫಾರ್ಮೇಷನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಅವಕಾಶ ಒಬ್ಬರಿಗೆ ಮಾತ್ರ ನಾನು, ಒಬ್ಬ ವ್ಯಕ್ತಿಗೆ ಮಾತ್ರ ನಾನು ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಎಲ್ಲರ ಜೊತೆ ನನಗೆ ಕೇಳಿಸಿಕೊಳ್ಳುವ ಒಂದು ಎಬಿಲಿಟಿ ಏನು ಕೂಡ ಇಲ್ಲ. ಜಸ್ಟ್ ಅದೇ ಒಬ್ಬ ಗಂಡನ ಇಟ್ಕೊಂಡ್ರೆ ಲೈಫ್ ಲಾಂಗ್ ಅವನ ಜೊತೆ ಇರಬಹುದು ಅನ್ನೋ ಒಂದು ಇಂಟೆನ್ಷನ್ ಮೇಲೆ ಒಬ್ಬರ ಜೊತೆ ಮಾತ್ರ ಇರುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹವ್ಯಾಸ ರಾತ್ರಿ ಬೆರಡು ಹಾಕಿ ಉಜ್ಜುವುದು ನನ್ನ ಒಂದು ಹ್ಯಾಬಿಟ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಒಬ್ಬೊಬ್ಬರಿಗೆ ಸ್ವಲ್ಪ ತುಂಬಾ ಒಂದು ಜಾಸ್ತಿ ಕೂಡ ಮೂಡ್ ಬರುತ್ತಲ್ಲ, ಸೊ ಹಾಗಾಗಿ ಈ ರೀತಿಯಾದ ಒಂದು ಕೆಲಸ ಕೂಡ ಮಾಡ್ತಾರೆ. ಹಾಗೆಯೇ ತೂತು ದಪ್ಪ ಗೂಟ ಕೂಡ ಬಯಸ್ತಿದೆ ಅಂತೇಳಿ ಒಂದು ರಿಕ್ವೆಸ್ಟ್ನ ಕೂಡ ಮಾಡಿದ್ದಾರೆ. ಆ ಒಬ್ಬ ಹುಡುಗನ ಒಂದು ಕ್ವಾಲಿಟಿ ಆಗಿರ್ಬೋದು ಮತ್ತು ಇವರ ಒಂದು ಜೀವನದಲ್ಲಿ ಇದರಿಂದ ಆಗುತ್ತಿರುವ ಒಂದು ಕಷ್ಟಗಳಾಗಿರ್ಬೋದು ಎಲ್ಲ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ತೋರಿಸ್ತಾ ಹೋಗ್ತೇನೆ. ಗಂಡನಿಂದ ಆಗುತ್ತಿರುವಂಥ ಒಂದು ಕಷ್ಟಗಳು ನೋಡಿ ಅಂತೇಳಿ ಅವರ ಒಂದು ಲೈಫಲ್ಲಿ ಆಗಿರುವ ಒಂದು ಪ್ರಾಬ್ಲಮ್ಸ್ನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ನಮ್ಮ ಮದುವೆ ಆದಾಗ ಮೊದಲು 2 ವರ್ಷ ಚೆನ್ನಾಗಿ ಸುಖ ಕೂಡ ಕೊಟ್ಟರು, ಆದರೂ ನಮಗೆ ಮಕ್ಕಳು ಆಗಲಿಲ್ಲ. ಅದಕ್ಕೆ ಗಂಡನಿಗೂ ಕೂಡ ಬೇಸರ ಆಗಿ ಅದರ ಮೇಲಿನ ಒಂದು ಆಸಕ್ತಿ ಕೂಡ ಕಡಿಮೆ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಅವರ ಒಂದು ಮ್ಯಾರೇಜ್ ಆಯಿತು, ಮ್ಯಾರೇಜ್ ಆದಮೇಲೆ ಒಂದು 2 ಇಯರ್ಸ್ ಚೆನ್ನಾಗಿ ಇದ್ರಂತೆ. ಅಂದರೆ ಚೆನ್ನಾಗಿ ಒಂದು ಇಬ್ಬರು ಕೂಡ ಸುಖ ಕೂಡ ಅನುಭವಿಸ್ತಾ ಇದ್ರಂತೆ. ಬಟ್ ಅನ್ಫಾರ್ಚುನೇಟ್ಲಿ ಅವರಿಗೆ ಏನಾಗಿದೋ ಗೊತ್ತಿಲ್ಲ, ಬಟ್ ಇನ್ನೂ ಕೂಡ ಮಕ್ಕಳು ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಎಷ್ಟೋ ತೋರಿಸಿದ್ದಾರೆ, ಬಟ್ ಅವತ್ತಿಂದ ಯಾವಾಗ ಇದು ಆಗ್ತಿಲ್ಲ ಅನ್ನೋದು ಒಂದು ಮೈಂಡಲ್ಲಿ ಕೂತ್ಕೊತಲ್ಲ, ಅವತ್ತಿಂದ ಅದರ ಮೇಲಿನ ಒಂದು ಅಂದರೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ನನಗೆ ಅದರ ಒಂದು ಆಸಕ್ತಿ ಕೂಡ ಇನ್ನೂ ಜಾಸ್ತಿ ಆಗುತ್ತಿತ್ತು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಈ ಕಮಲ ಅವರಿಗೆ ಇದೆಯಲ್ಲ, ಗಂಡನಿಗೆ ಕಡಿಮೆ ಆದರೂ ಕೂಡ ನನಗೆ ಅದರ ಮೇಲೆ ಒಂದು ಜಾಸ್ತಿ ಕೂಡ ಆಗ್ತಿದೆ ಅಂತ ಹೇಳಿದ್ದಾರೆ. ಗಂಡ ಕೆಲಸದಿಂದ ಬಂದ ತಕ್ಷಣ ಅವರ ಒಂದು ಗೂಟ ಕೂಡ ಬಾಯಿಗೆ ಇಟ್ಟು ಚೆನ್ನಾಗಿ ಎಬ್ಬಿಸಿ ಇಟ್ಟುಕೊಳ್ಳೋಣ, ಅಂದರೆ ಸ್ವಲ್ಪ ದಿನಗಳು ಮಾತ್ರ ಅವರು ಕೊಟ್ಟರು, ನಂತರ ಮಕ್ಕಳು ಆಗಲ್ಲ, ಏನಿಲ್ಲ, ಯಾಕೆ ಇದೆಲ್ಲ ನಾಟಕ ಆಡುವುದು ಅಂತ ಬೈದ. ಅವತ್ತಿಂದ ನಾನು ಸುಖ ಅನ್ನೋದೇ ನಾನು ಕಂಡಿಲ್ಲ ಅಂತೇಳಿ ಅವರ ಒಂದು ಜೀವನದಲ್ಲಿ ಆಗಿರುವ ಒಂದು ಕಷ್ಟ ಕೂಡ ನಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಪ್ರತಿಯೊಂದು ಹೆಣ್ಣಿಗೂ ಕೂಡ ಆಸೆ ಅದೆಲ್ಲ ಕೂಡ ಇರುತ್ತೆ, ಬಟ್ ಮಕ್ಕಳು ಆಗ್ತಿಲ್ಲ ಅಂದರೂ ಕೂಡ ಈ ಥರ ಯಾಕೆ ಸುಮ್ಮನೆ ನಾಟಕ ಆಡೋದು ಅಂತೇಳಿ ಗಂಡನಿಗೆ ಸಿಟ್ಟು ಬಂದು ಬೈದಿದ್ದಕ್ಕೆ ಈ ಥರ ಒಂದು ಪ್ರಾಬ್ಲಮ್ ಕೂಡ ಅನುಭವಿಸುತ್ತಿದ್ದೇನೆ ಗಂಡನಿಂದ ಅಂತೇಳಿ. ಅಂದರೆ ಯಾವುದೇ ರೀತಿಯ ಒಂದು ಸುಖ ಇಲ್ಲ ಅಂದಾಗ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ. ಸೊ ಈ ರೀತಿಯಾದ ಒಂದು ಕಷ್ಟಗಳು ಕೂಡ ನಾನು ಗಂಡನಿಂದ ಕಾಣುತ್ತಿದ್ದೇನೆ ಅಂತೇಳಿ ಅವರ ಒಂದು ಕಷ್ಟನ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್. ಇವಾಗ ನೋಡಿ, ನನ್ನ ಒಂದು ಸುಖಪಡಿಸಿ ಗೂಟ ಕೊಡುವ ಗಂಡು ಹೀಗಿರಬೇಕು ಅಂತೇಳಿ ಒಬ್ಬ ಹುಡುಗನ ಒಂದು ಕ್ವಾಲಿಟಿ ಈ ರೀತಿಯಾಗಿ ಇರಬೇಕಂತ ಹೇಳ್ಕೊಂಡಿದ್ದಾರೆ. ಬಟ್ ಈ ರೀತಿಯಾದ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆ ಅಂತೇಳಿ ಅನಿಸಿದರೆ ನಾನು ಖಂಡಿತ ನಿಮ್ಮನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹುಡುಗ ಆಗಿದ್ದರೂ ಕೂಡ ಪರವಾಗಿಲ್ಲ, ಇಲ್ಲ ಮುದುಕ ಆಗಿದ್ದರೂ ಕೂಡ ಪರವಾಗಿಲ್ಲ. ಅಂದರೆ ನೋಡಿ, ಒಬ್ಬ ನಾರ್ಮಲ್ ಹುಡುಗ ಅಂದರೆ ಒಂದು 20-25 ಏಜ್ ಆ ಥರ ಏನಿರುತ್ತಲ್ಲ ಅವರಾಗಿದ್ದರೂ ಕೂಡ ಓಕೆ, ಇಲ್ಲ ಅಪ್ ಟು 60 ಏಜ್ನ ತನಕ ಕೂಡ ಓಕೆ. ಬಟ್ ಅವರಿಗೆ ದಿನಾಲು ಎತ್ತು ಕೊಡುತ್ತೇನೆ, ಆದರೆ ತೂತಿನ ಒಂದು ದಹ ತೀರಿಸುವಂಥ ಒಂದು ಸಾಮರ್ಥ್ಯ
ಅವರ ಹತ್ರ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ವಿಥೌಟ್ ಈ ಒಂದು ಎಬಿಲಿಟಿ ಇಲ್ಲದೇ ನಿಮಗೆ ಯಾವುದೇ ರೀತಿಯ ಒಂದು ಸುಖ ನಾನು ಕೊಡಲಿಕ್ಕೆ ಪಾಸಿಬಿಲಿಟಿ ಆಗಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಬರೀ ತೂತನ್ನು ಕೇಯುವುದು ಮಾತ್ರ ಅಲ್ಲ, ನಾಲಿಗೆ ಹಾಕಿ ಚೀಪು ಹೊರ ದೇಶದವರು ಮಾಡುವ ಹಾಗೆ ಮಾಡಿ ಸುಖವನ್ನು ಕೂಡ ಪಡಿಸಿದರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಜಸ್ಟ್ ಓನ್ಲಿ ಫಾರ್ ಅದನ್ನು ಮಾಡೋದು ಮಾತ್ರ ಅಲ್ಲ, ಮಾಡೋದು ಪ್ರತಿ ಒಬ್ಬ ಪರ್ಸನ್ ಕೂಡ ಮಾಡ್ತಾರೆ. ಬಟ್ ಹೊರದೇಶದವರು ಯಾವ ರೀತಿಯಾಗಿ ಅದನ್ನು ಚೀಪಿ ಚೆನ್ನಾಗಿ ಇದು ಮಾಡ್ತಾರಲ್ಲ, ಸೊ ಆ ಥರ ಒಂದು ಚೀಪಿ ಅವರಿಗೂ ಕೂಡ ಮಾಡಬೇಕಂತ ಹೇಳ್ಕೊಂಡಿದ್ದಾರೆ. ನಿಮ್ಮ ಜೊತೆ ಕೊನೆವರೆಗೂ ಮಾಡಿಸಿಕೊಳ್ಳುತ್ತಾ ನಿಮಗೆ ಬೇಕಾದಷ್ಟು ಸುಖ ಕೂಡ ಕೊಡುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಈ ರೀತಿಯಾಗಿ ಯಾವಾಗ ನೀವು ಅವರಿಗೆ ಒಂದು ಸುಖ ಪಡಿಸ್ತಿರಲ್ಲ ಆವಾಗ ನಿಮ್ಮ ಜೊತೆನೇ ಕೊನೆವರೆಗೂ ಇರುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ನಿಮಗೆ ಕಷ್ಟ ಅಂತೇಳಿ ಬಂದಾಗ ಸ್ವಲ್ಪ ಹಣದ ಸಹಾಯ ಕೂಡ ನಾನು ಮಾಡುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜಸ್ಟ್ ಓನ್ಲಿ ಫಾರ್ ನಿಮ್ಮನ್ನು ಯೂಸ್ ಮಾಡಿಕೊಂಡು ಬಿಟ್ಕೊಳ್ಳಲ್ಲ, ಏನಾದರೂ ಒಂದು ಕಷ್ಟ ಸುಖ ಅಂತೇಳಿ ಬಂದಾಗ ನಾನು ಕೂಡ ಅದರ ಜೊತೆಯಲ್ಲಿ ಭಾಗಿಯಾಗಿ ನಾನು ಸಪೋರ್ಟ್ ಕೂಡ ಮಾಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ನೋಡಿ, ಅದೆಲ್ಲ ಕೂಡ ಗಂಡನ ಒಬ್ಬ ಹುಡುಗನ ಒಂದು ಕ್ವಾಲಿಟಿ ಆಗಿರುತ್ತೆ. ಜೊತೆಗೆ ಗಂಡನ ಒಂದು ಪ್ರಾಡಕ್ಟ್ ಡಿಸೈನರ್ ಒಂದು ವರ್ಕ್ ಹೀಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಿ, ಈ ಒಂದು ಪ್ರಾಡಕ್ಟ್ ಡಿಸೈನ್ನ ಯಾವ ರೀತಿಯಾಗಿ ಮಾಡ್ತಾರೆ, ಯಾಕಂದರೆ ಇವರಿಗೆ ತುಂಬಾ ಒಂದು ಬೇಡಿಕೆ ಕೂಡ ಇರುತ್ತೆ. ಜನ್ರೇಷನ್ ಅಪ್ಡೇಟ್ ಆದಂಗೆ ಐಟಮ್ಸ್ನ ಕೂಡ ಒಂದು ಶೇಪ್ ಕೂಡ ಚೇಂಜ್ ಆಗ್ತಿದೆ. ಸೊ ಆ ಒಂದು ಐಟಮ್ನ ಒಂದು ಶೇಪ್ ಯಾವ ರೀತಿಯಾಗಿ ಚೇಂಜ್ ಕೂಡ ಮಾಡ್ತಾರಂತೇಳಿ ನೀವೇ ನೋಡ್ಬೋದು. ಇದನ್ನು ಮಾಡೋದೇ ಇವರ ಒಂದು ಕೆಲಸ ಆಗಿರುತ್ತೆ. ಜಸ್ಟ್ ಇವರು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾರೆ, ಸಮಟೈಮ್ ಆಫೀಸ್ ಕೂಡ ಹೋಗ್ತಾರೆ. ಇವರ ಕೆಲಸ ರೆಸ್ಪಾನ್ಸಿಬಲ್ ಫಾರ್ ಕಮಿಂಗ್ ಅಪ್ ದ ನ್ಯೂ ಪ್ರಾಡಕ್ಟ್ ಡಿಸೈನ್ ದಟ್ ಮೀಟ್ ನೀಡ್ಸ್ ಆ್ಯಂಡ್ ವಾಂಟ್ ಆಫ್ ಕನ್ಸ್ಯೂಮರ್ಸ್. ಅಂದರೆ ನೋಡಿ, ಈ ಒಂದು ಕಮಿಂಗ್ ಅಪ್ ಏರಿಯಾ ಅಂದರೆ, ಕಮಿಂಗ್ ಅಪ್ ಅಂದರೆ ಈ ಒಂದು 5G ಆಯಿತು, ಇವಾಗ ನೆಕ್ಸ್ಟ್ 6G ಆಯಿತು, ಆ ಥರ ಏನು ಬರುತ್ತಲ್ಲ. ಸೊ ಅದಕ್ಕೆ ಆ ಒಂದು ಪ್ರಾಡಕ್ಟ್ ಡಿಸೈನ್ ಆಗಿರ್ಬೋದು, ಅದು ಒಬ್ಬ ನೀಡೆಬಲ್ ಪರ್ಸನ್ ಅಂದರೆ ಕಸ್ಟಮರ್ಸ್ಗೆ ಯಾವ ರೀತಿಯಾಗಿ ಅದು ನೀಡೆಬಲ್ ಇರುತ್ತಲ್ಲ, ಸೊ ಆ ಒಂದು ಡಿಸೈನ್ನ ರೆಡಿ ಮಾಡೋದು ಇವರ ಒಂದು ಕೆಲಸ ಆಗಿರುತ್ತೆ. ದೇ ವಿಲ್ ಹ್ಯಾವ್ ಮೆನಿ ಡ್ಯೂಟೀಸ್ ಸಚ್ ಆ್ಯಸ್ ಕ್ರಿಯೇಟಿಂಗ್ ಡಿಸೈನ್ ಕಾನ್ಸೆಪ್ಟ್, ಡ್ರಾಯಿಂಗ್ ಐಡಿಯಾಸ್ ಟು ಡಿಟರ್ಮೈನ್ ವಿಚ್ ಒನ್ ಈಸ್ ದ ಬೆಸ್ಟ್ ಸೂಟೆಡ್ ಫಾರ್ ದ ಪ್ರೊಡಕ್ಟ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದಿರ್ ಪ್ಲ್ಯಾನ್ ಎಫೆಕ್ಟಿವ್ಲಿ ಆ್ಯಂಡ್ ಇಂಜಿನಿಯರ್ಸ್ ಕ್ಯಾನ್ ಎಕ್ಸಿಕ್ಯೂಟ್ ದ ಪ್ರೊಡಕ್ಟ್. ಅಂದರೆ ನೋಡಿ, ಇವರು ಆ ಒಂದು ಪ್ರಾಡಕ್ಟ್ ಏನಿರುತ್ತಲ್ಲ ಅದರ ಒಂದು ಕಾನ್ಸೆಪ್ಟ್ನ ಮೇಲೆ ಒಂದು ಡ್ರಾಯಿಂಗ್ನ ಕೂಡ ಮಾಡ್ತಾರೆ. ಆ ಒಂದು ಡ್ರಾಯಿಂಗ್ನ ಒಂದು ಎಲ್ಲ ಸೂಟಬಿಲಿಟಿ ನೋಡಿಕೊಂಡು ಆಫ್ಟರ್ ದ ಟರ್ನ್ ಅದನ್ನು ಕಮ್ಯುನಿಕೇಟಿಂಗ್ ಮಾಡಿ ಆ ಒಂದು ಪ್ಲ್ಯಾನಿಂಗ್ನ ಇಂಜಿನಿಯರಿಂಗ್ನ ಕೊಡ್ತಾರೆ. ಆ ಒಂದು ಇಂಜಿನಿಯರ್ ಅದನ್ನು ವೆರಿಫಿಕೇಷನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡ್ತಾರೆ. ಆವಾಗ ಒಂದು ಹೊಸ ಪ್ರಾಡಕ್ಟ್ ಆಗಿ ಅದು ಕನ್ವರ್ಟ್ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಒಬ್ಬ ಗಂಡನ ಒಂದು ಕೆಲಸ ಕೂಡ ಈ ರೀತಿಯಾಗಿ ಇರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಹಾಗೆಯೇ ಒಂದು ದೊಡ್ಡ ಹೌಸ್ ಕೂಡ ಕಟ್ಟಿಸಿದ್ದಾರೆ ಇವರು. ಒಂದು 30x137 ಒಂದು ಮಾಡಲ್ನ ಒಂದು ನ್ಯೂ ಹೌಸ್ ಕೂಡ ಮಾಡಿದ್ದಾರೆ. ಇದು ಹೌಸಿಂಗ್ನ ಒಂದು ಪ್ಲ್ಯಾನಿಂಗ್ ಕೂಡ ಆಗಿರುತ್ತೆ. ನೋಡಿ, ಎಂಟ್ರೆನ್ಸ್ ಈ ಥರ ಇಲ್ಲಿಂದನೂ ಕೂಡ ಬರುತ್ತೆ ಎಂಟ್ರೆನ್ಸ್. ಸೊ ಇದರಲ್ಲಿ ಟೋಟಲಾಗಿ ಒಂದು 3 ಬೆಡ್ರೂಮ್ ಕೂಡ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ಒಂದು ಡೈನಿಂಗ್ ಆಗಿರ್ಬೋದು, ಇಲ್ಲಿ ಸಪ್ರೇಟ್ ಕಿಚನ್ ಆಗಿರ್ಬೋದು, ಇದು ಸ್ಟೋರ್ ರೂಮ್ ಆಗಿರುತ್ತೆ. ಮತ್ತು ಇಲ್ಲೇ ಒಂದು ಡುಪ್ಲೆಕ್ಸ್ ಕೂಡ ಮಾಡಿದ್ದಾರೆ, ಅಂಡರ್ ಬಾಜ್ ಒಳಗಡೆಯಿಂದಲೇ ಮಾಡಿದ್ದಾರೆ. ಇದು ಅವರ ಒಂದು ನ್ಯೂ ಮಾಡೆಲ್ ಹೌಸ್ ಕೂಡ ಆಗಿರುತ್ತೆ. ಹೌಸ್ ಕೂಡ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೂಡ ಇದೆ ಫ್ರೆಂಡ್ಸ್. ಇದೇ ರೀತಿಯಾದ ಒಂದು ಪ್ಲ್ಯಾನಿಂಗ್ನ ಪ್ರಕಾರ ಯಾರಾದರೂ ಒಂದು ಮನೆ ಕಟ್ಟೋರಿದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಟ್ಟಬಹುದು. ಇದು ಅವರ ಒಂದು ಹೌಸ್ನ ಒಂದು ಪ್ಲ್ಯಾನಿಂಗ್ ಡೀಟೇಲ್ಸ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಚಾನಲ್ಗೆ ಜಾಯ್ನಿಂಗ್ ಆಗಿ 100% ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಪ್ರೊವೈಡ್ ಕೂಡ ಮಾಡ್ತಾ ಹೋಗ್ತೇವೆ ಫ್ರೆಂಡ್ಸ್. ಥ್ಯಾಂಕ್ ಯು.